ತಮ್ಮ ಮಗನ ಸೋಲನ್ನ ನೆನೆದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಣ್ಣೀರಿಟ್ಟಿದ್ದಾರೆ. ಕುಮಾರಪೇಟೆ ರ್ಯಾಲಿಯಲ್ಲಿ ಕಣ್ಣೀರಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ತಮ್ಮ ಮಗನ ಸೋಲನ್ನ ನೆನೆದು ಕುಮಾರಸ್ವಾಮಿ ಕಣ್ಣೀರಿಟ್ಟಿದ್ದಾರೆ. ಜೊತೆಗೆ ನಾನೇನ್ ತಪ್ಪು ಮಾಡಿದೆ ಅಂತ ಮಂಡ್ಯ ಜನರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆ ನನ್ನ ಮಗನಿಗೆ ಸೋಲಾಯಿತು ಅಂತ. ಜೊತೆಗೆ ನಾರಾಯಣಗೌಡನನ್ನ ಬಾಂಬೆ ಕಳ್ಳ ಅಂತ ಕರೀತಾ ಇದ್ರು, ಆದರೂ ಅವನಿಗೆ ಟಿಕೆಟ್ ಅನ್ನು ಕೊಟ್ಟು ನಾನು ಶಾಸಕನನ್ನಾಗಿ ಮಾಡಿದೆ. ಅವನಿಗೆ ಟಿಕೆಟ್ ಕೊಡೋದಕ್ಕೆ ನಮ್ಮ ತಂದೆ ದೇವೇಗೌಡರಿಗೆ ಇಷ್ಟ ಇರಲಿಲ್ಲ, ಆದರೂ ಕೂಡ ನಾನು ಆತನಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿ ಶಾಸಕನನ್ನಾಗಿ ಮಾಡಿದೆ. ಆದರೆ ಕೊನೆಗೆ ಆತನೇ ಬಾಂಬೆಗೆ ಓಡೋಗಿ ನನ್ನ ಸರ್ಕಾರವನ್ನು ಬೀಳಿಸ್ದ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಣ್ಣೀರಿಟ್ಟಿದ್ದಾರೆ. ನನ್ನ ಮಂಡ್ಯ ಜಿಲ್ಲೆ ಜನನೇ ನನ್ನ ಕೈ ಬಿಟ್ಟಿರ್ತೀನಿ. ನನ್ನ ಮಗನ ನಾನು ಚುನಾವಣೆ ನಿಲ್ಲಿಸ್ಬೇಕು ಅಂತ ಇದ್ದವನಲ್ಲ, ಹಠ ಮಾಡಿ ನಿಲ್ಲಿಸ್ಕೊಂಡ್ರಿ. ಇರ್ತಕ್ಕಂಥ ನೋವಿದೆಯಲ್ಲ, ನಾನು ಏನ್ ತಪ್ಪು ಮಾಡಿದ್ದೇವೆ ನಾಡಿನ ಜನತೆಗೆ. ನನ್ನ ಮಂಡ್ಯ ಜಿಲ್ಲೆ ಜನನೇ ನನ್ನ ಕೈ ಬಿಟ್ಟಿರ್ತೀನಿ. ನನ್ನ ಮಗನ ನಾನು ಚುನಾವಣೆ ನಿಲ್ಲಿಸ್ಬೇಕು ಅಂತ ಇದ್ದವನಲ್ಲ, ಹಠ ಮಾಡಿ ನಿಲ್ಲಿಸ್ಕೊಂಡ್ರಿ. ಇರ್ತಕ್ಕಂಥ ನೋವಿದೆಯಲ್ಲ, ನಾನು ಏನ್ ತಪ್ಪು ಮಾಡಿದ್ದೇವೆ ನಾಡಿನ ಜನತೆಗೆ. ನನ್ನ ಮಂಡ್ಯ ಜಿಲ್ಲೆ ಜನನೇ ನನ್ನ ಕೈ ಬಿಟ್ಟಿರ್ತೀನಿ. ನನ್ನ ಮಗನ ನಾನು ಚುನಾವಣೆ ನಿಲ್ಲಿಸ್ಬೇಕು ಅಂತ ಇದ್ದವನಲ್ಲ, ಹಠ ಮಾಡಿ ನಿಲ್ಲಿಸ್ಕೊಂಡ್ರಿ. ಇರ್ತಕ್ಕಂಥ ನೋವಿದೆಯಲ್ಲ, ನಾನು ಏನ್ ತಪ್ಪು ಮಾಡಿದ್ದೇವೆ ನಾಡಿನ ಜನತೆಗೆ. ನನ್ನ ಮಂಡ್ಯ ಜಿಲ್ಲೆ ಜನನೇ ನನ್ನ ಕೈ ಬಿಟ್ಟಿರ್ತೀನಿ. ನನ್ನ ಮಗನ ನಾನು ಚುನಾವಣೆ ನಿಲ್ಲಿಸ್ಬೇಕು ಅಂತ ಇದ್ದವನಲ್ಲ, ಹಠ ಮಾಡಿ ನಿಲ್ಲಿಸ್ಕೊಂಡ್ರಿ. ಓಕೆ, ಕೆ ಆರ್ ಪೇಟೆ ಚುನಾವಣಾ ಪ್ರಚಾರದಲ್ಲಿ ಇರತಕ್ಕಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪ್ರಚಾರದ ಸಂದರ್ಭದಲ್ಲಿ ಕಣ್ಣೀರಿಟ್ಟಿದ್ದಾರೆ. ನಾನು ಏನ್ ತಪ್ಪು ಮಾಡಿದೆ ಅಂತ, ಮಂಡ್ಯ ಕ್ಷೇತ್ರದ ನನ್ನ ಜನರೇ ನನ್ನ ಕೈ ಬಿಟ್ರಲ್ಲ, ನಾನು ಏನ್ ತಪ್ಪು ಮಾಡಿದ್ದೆ ಅಂತ ನನ್ನ ಮಗನನ್ನ ಸೋಲಿಸಿದ್ರಿ. ಇಷ್ಟಕ್ಕೂ ನನ್ನ ಮಗನನ್ನ ಚುನಾವಣೆಗೆ ನಿಲ್ಲಿಸಬೇಕು ಅಂತಕ್ಕಂಥ ಯಾವ ಉದ್ದೇಶ ಕೂಡ ನನಗಿರಲಿಲ್ಲ. ಈ ಕ್ಷೇತ್ರದ ಜನರೇ ಒತ್ತಾಯ ಮಾಡಿ ಮಗನನ್ನ ಚುನಾವಣೆಗೆ ನಿಲ್ಲಿಸ್ಕೊಂಡ್ರು, ಆದರೂ ಅವನ ಕೈ ಹಿಡಿಲಿಲ್ಲ. ನೀವೇ ನನ್ನ ಕೈ ಹಿಡಿಲಿಲ್ಲ, ನನ್ನ ಮಂಡ್ಯ ಕ್ಷೇತ್ರದ ಜನರೇ ನನ್ನ ಕೈ ಹಿಡಿಲಿಲ್ಲ ಅಂತ ತುಂಬ ಭಾವುಕರಾಗಿ ಕಣ್ಣೀರಿಟ್ಟು ಮಾತನಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ.